गुड मॉर्निंग नानु हरीश नागराजु शाले ओपन गे इवत्ते डिसाइड आगो साध्यते इदे पोषकरिगे ओके अंते सरकारक्के एनु गोत्तागबेकष्टे मक्कळ आरोग्यद होणे यारद्दु अन्नोदु दोड्ड क्वेश्चन मार्क न्यूस 18 मेगा कवरेज इदु शाले रीओपन ಮೊದಲ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಶಾಲೆ ರಿಓಪನ್ ಆಗೋ ಟೈಮ್ ಬಂತ ಅಥವಾ ಇನ್ನೂ ಕೂಡ ಸರ್ಕಾರ ಮುಂದಕ್ಕೆ ಹಾಕುವಂತ ಚಾನ್ಸಸ್ ಇದೆಯಾ ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ಸರ್ಕಾರದಿಂದ ಅಂತಿಮ ತೀರ್ಮಾನ ಇವತ್ತು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಯಾಕೆಂದ್ರೆ ಇವತ್ತು ಕೆಲವೇ ಕ್ಷಣದಲ್ಲಿ ಸಂಪುಟ ಸಭೆ ಶುರುವಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ತಿಂಗಳಾನ್ಗಟ್ಲೆಯಿಂದ ಸರ್ಕಾರ ರಾಜ್ಯದ ಎಲ್ಲ ಭಾಗದ ಪೋಷಕರ ಶಿಕ್ಷಣ ತಜ್ಞರ ಖಾಸಗಿ ಆಡಳಿತ ಮಂಡಳಿಯ ಶಿಕ್ಷಣ ಸಂಸ್ಥೆಗಳ ಮತ್ತು ಎಲ್ಲ ಶಾಸಕರಾದ ಜನಪ್ರತಿನಿಧಿಗಳ ಎಲ್ಲ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈಗ ಅದೆಲ್ಲವನ್ನು ಕೂಡ ಒಂದೇ ಮೇಜಿನ ಮೇಲೆ ತಂದಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಅಭಿಪ್ರಾಯವನ್ನು ಕೇಳೋರಿದ್ದಾರೆ ಅದಾದ ನಂತರದಲ್ಲಿ ಫೈನಲ್ ಆಗಿ ಸರ್ಕಾರದಿಂದ ಒಂದು ಅಧಿಕೃತ ಘೋಷಣೆ ಆಗುವ ಚಾನ್ಸಸ್ ಏನಿದೆ ಸಾಧ್ಯತೆ ಅದು ಗೊತ್ತಾಗುತ್ತೆ ಅನ್ನೋ ಸುದ್ದಿ ಸೊ ಹಾಗಾಗಿ ಇವತ್ತು ಸಚಿವ ಸಂಪುಟ ಸಭೆ 11 ಗಂಟೆಗೆ ನಿರ್ಧಾರ ಆಗಿದೆ ಇವಾಗ ಶುರುವಾಗಿದ್ರೆ ಆ ಮೀಟಿಂಗ್ನಲ್ಲೂ ಕೂಡ ಈ ಟಾಪಿಕ್ ಬಂದೇ ಬರುತ್ತೆ ಅಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಇದಕ್ಕೆ ಸಚಿವರಲ್ಲಿ ಏನು ಉತ್ತರ ಕೊಡ್ತಾರೆ ಯಾಕೆಂದರೆ ಅವ್ರ ಭಾಗದಲ್ಲೂ ಕೂಡ ಕೊರೋನಾ ಇರುತ್ತೆ ಅವ್ರ ಭಾಗದಲ್ಲಿ ಏನೇನಾಗ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅವರು ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡಿರ್ತಾರೆ ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಮುಂದಿಡ್ತಾರೆ ರಾಜ್ಯದ 30 ಜಿಲ್ಲೆಗಳ ಆ ಭಾಗದ ಜನಪ್ರತಿನಿಧಿಗಳು ಇವತ್ತು ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ತಿಳಿಸ್ತಾರೆ ಫೈನಲಿ ಸಿಎಂ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿಗಳು ಅದೆಲ್ಲವನ್ನು ಕೂಡ ಪರಾಮರ್ಶಿಸಿ ಒಂದು ತೀರ್ಮಾನಕ್ಕೆ ಬಂದು ಶಾಲೆಯ ಆರಂಭದ ಬಗ್ಗೆ ಇದೀಗ ಮಾಹಿತಿಯನ್ನು ಕೊಡೋರಿದ್ದಾರೆ ಮಾಧ್ಯಮಕ್ಕೆ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಬಲಭಾಗದಲ್ಲಿ ಲೆಟ್ಸ್ ವೇಟ್ ಅಂಡ್ ವಾಚ್ ಲೆಟ್ಸ್ ಗೋ ಲವ್ ಏನು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಗೆ ವಿಧಾನಸೌಧದ ಒಳಭಾಗಕ್ಕೆ ಎಂಟ್ರಿ ಕೊಡ್ತಿದ್ರು ಮಾಧ್ಯಮದವರು ಅವ್ರಿಗೆ ಒಂದು ವಿಶ್ ಮಾಡಿ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಅಂತಂದ್ರು ಮಾಸ್ಕ್ ಹಾಕಿದ್ರಿಂದ ಕ್ಲಿಯರಾಗಿ ಕೇಳಿಸಿಲ್ಲ ಬಟ್ ಐ ಥಿಂಕ್ ಅವರು ಮತ್ತೆ ಹೋಗಿ ಮೀಟಿಂಗ್ ಮುಗಿಸಿ ತೀರ್ಮಾನ ಆದಮೇಲೆ ಬಂದು ಹೇಳ್ತೀನಿ ಅಂತ ಅನಿಸುತ್ತೆ ಹಾಗಾಗಿ ಸಚಿವ ಸಂಪುಟ ಸಭೆ ಮುಗಿಲಿ ಬಟ್ ಮೀನ್ ವೈಲ್ ಅಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ಹಳಕಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಹಳಕಟ್ಟಿ ಭಾಳ ಕುತೂಹಲ ನಿರೀಕ್ಷೆ ಆತಂಕ ಎಲ್ಲದರ ನಡುವೆ ಶಾಲೆ ಮತ್ತೆ ಶುರುವಾಗುತ್ತಾ ಅಂತ ಪೋಷಕರು ಕಾಯ್ತಿದ್ದಾರೆ ಈಗೇನು ಬೆಳವಣಿಗೆ ಆಗ್ತಾ ಇದೆ ಯಾವ ಅಭಿಪ್ರಾಯದಲ್ಲಿ ಸಚಿವರುಗಳು ಇದೀಗ ಕ್ಯಾಬಿನೆಟ್ ಸಭೆಗೆ ಹೋಗ್ತಿದ್ದಾರೆ ಏನೇನು ಮಾಹಿತಿ ಇದೆ ಹರೀಶ್ ಪ್ರಮುಖವಾಗಿ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡ ಖಾಸಗಿ ಶಾಲೆಗಳಿಂದ ಮತ್ತು ಪೋಷಕರಿಂದ ಸರ್ಕಾರದ ಮೇಲೆ ಇದ್ದೇ ಇದೆ ಹಾಗಾಗಿ ಡಿಸೆಂಬರ್ 2ನೇ ವಾರದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅಂತಕ್ಕಂತಹ ಒಂದು ಚಿಂತನೆ ಕೂಡ ಸರ್ಕಾರದ ಮುಂದಿದೆ ಶಿಕ್ಷಣ ಆಯುಕ್ತರು ಕೂಡ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಕೂಡ ಇದೀಗ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿಗಳ ಬಳಿ ಇದೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತೇನಾದ್ರು ಸಚಿವರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಜೊತೆಗೆ ಒಂದು ಮಹತ್ವದವಾಗಿರ್ತಕ್ಕಂಥ ಸಚಿವ ಸಂಪುಟ ಸಭೆ ಏನಿದೆ ಆ ಸಭೆಯಲ್ಲೂ ಕೂಡ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕಾ ಆರಂಭ ಮಾಡೋದಾದ್ರೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ಒಂದು ಚರ್ಚೆ ಇವತ್ತಿನ ಸಂಪುಟ ಸಭೆಯಲ್ಲಿ ಆಗುತ್ತೆ ಅಂದ್ರೆ ಪೋಷಕರು ಹೇಳ್ತಾ ಇರೋದು 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಶಾಲಾ ಕಾಲೇಜುಗಳನ್ನ ಆರಂಭ ಮಾಡಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಈಗ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಶಿಕ್ಷಣ ಆಯುಕ್ತರು ಕೂಡ ಒಂದು ವರದಿಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಖಾಸಗಿ ಶಾಲೆಗಳು ಶಾಲಾ ಪೋಷಕರು ಮತ್ತು
ಸರ್ಕಾರಿ ಶಾಲೆ ಕೆಲವಷ್ಟು ಸಿಬ್ಬಂದಿ ಕೂಡ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅಂತಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಂತಕಂತ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಈ ವರದಿಯ ಜೊತೆ ಜೊತೆಗೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆದರೆ ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ಹೇಳಿದ ಪ್ರಕಾರ ಕೆಲವಷ್ಟು ಕೋವಿಡ್ ಮುಂಜಾಗ್ರತಾ ಕ್ರಮಗಳೇನಿದೆ ಆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಅಂಶಗಳು ಇರತಕ್ಕಂತ ವರದಿಯನ್ನು ಕೂಡ ಒಂದು ಆಯ್ಕೆ ಸರ್ಕಾರಕ್ಕೆ ನೀಡಿದ್ದಾರೆ ಹೀಗಾಗಿ ಈ ವರದಿಯನ್ನು ಮುಂದೆ ಇಟ್ಕೊಂಡು ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕಾ ಜೊತೆಗೆ ಕೋವಿಡ್ ನ ಒಂದು ಸ್ಥಿತಿಗತಿ ರಾಜ್ಯದಲ್ಲಿ ಯಾವ ರೀತಿ ಇದೆ ಅದರ ಅಂಕಿ ಅಂಶಗಳೇನು ಮತ್ತು ಚಳಿಗಾಲ ಆರಂಭ ಆಗತಕ್ಕಂತ ಈ ಒಂದು ಸಂದರ್ಭದಲ್ಲಿ ಮತ್ತೆ ಕೊರೋನಾ ಒಂದು ಉಲ್ಬಣಗೊಳ್ಳತಕ್ಕಂತ ಸಾಧ್ಯತೆ ಇದೆ ಅಂತಕಂತ ಆತಂಕವನ್ನು ಕೂಡ ತಜ್ಞರು ವ್ಯಕ್ತಪಡಿಸಿರತಕ್ಕಂತ ವಿಚಾರ ಆಗಿರಬಹುದು ಈ ಎಲ್ಲವನ್ನು ಇಟ್ಕೊಂಡು ವಿಸ್ತೃತವಾಗಿರತಕ್ಕಂತ ಚರ್ಚೆ ಇವತ್ತಿನ ಸಂಪುಟ ಸಭೆಯಾಗುತ್ತೆ ಹೀಗಾಗಿನೇ ಕೂಡ ಕ್ಯಾಬಿನೆಟ್ ಸಭೆಗೆ ಪಾಲ್ಗೊಳ್ಳೋಕ್ಕಿಂತ ಮುಂಚಿತವಾಗಿ ವಿಧಾನಸೌಧದಲ್ಲಿ ಏನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನು ಮಾತಾಡಿದ್ರು ಇದೇ ವಿಚಾರದ ಬಗ್ಗೆ ಶಾಲಾ ಕಾಲೇಜುಗಳ ಆರಂಭದ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಇವತ್ತು ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿದ ಬಳಿಕ ತಮಗೆ ಮಾಹಿತಿ ನೀಡುತ್ತೇವೆ ಅಂತಕ್ಕಂತ ಒಂದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಅಲ್ಲಿಗೆ ಸ್ಪಷ್ಟವಾಯಿತು ಇವತ್ತು ಶಾಲಾ ಕಾಲೇಜುಗಳ ಆರಂಭದ ಬಗ್ಗೆನೇ ಒಂದು ಪ್ರಮುಖವಾಗಿರತಕ್ಕಂತ ಚರ್ಚೆ ಇವತ್ತಿನ ಸಂಪುಟ ಸಭೆಯಲ್ಲಿ ಆಗುತ್ತೆ ಅಂತಕ್ಕಂತದ್ದು ಹರೀಶ್ ಪರ ವಿರೋಧಗಳು ರಾಜ್ಯಾದ್ಯಂತ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ತಜ್ಞರಾದಿಯಾಗಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪೋಷಕರು ಬಿಕಾಸ್ ಅವರೇ ಕಳಿಸ್ಕೊಡ್ಬೇಕಲ್ಲ ಎಂಡ್ ಆಫ್ ದಿ ಡೇ ಆದ್ರೆ ಎನಿ ಚಾನ್ಸ್ ಪ್ರಾಂತ್ಯವಾರು ಅಂದ್ರೆ ಕರ್ನಾಟಕದ ಉದ್ದಗಲಕ್ಕೂ ಒಂದೊಂದು ಭಾಗಗಳನ್ನು ನೋಡ್ತಾ ಹೋದ್ರೆ ಯಾವ ಭಾಗದಲ್ಲಿ ಕಡಿಮೆ ಇದೆಯೋ ಅಲ್ಲಿ ಓಪನ್ ಮಾಡೋಣ ಮಕ್ಕಳು ಬರಲಿ ಅದನ್ನ ನೋಡ್ಕೊಂಡು ಬೇರೆ ಕಡೆ ಮಾಡೋಣ ಆ ತರದ ಏನಾದ್ರೂ ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ ಯೋಚನೆ ಮಾಡುತ್ತಾ ಸರ್ಕಾರ ಖಂಡಿತವಾಗೂ ಹರೀಶ್ ಯಾಕಂದ್ರೆ ಈಗ ಆಲ್ರೆಡಿ ಪೋಷಕರ ಅಭಿಪ್ರಾಯವನ್ನು ಕೂಡ ಶಿಕ್ಷಣ ಇಲಾಖೆ ಪಡೆದಿರೋ ಹಿನ್ನೆಲೆಯಲ್ಲಿ ಆ ಒಂದು ಶಿಕ್ಷಕರ ಒಂದು ಪೋಷಕರ ಅಭಿಪ್ರಾಯವನ್ನು ಹೊಂದಿರತಕ್ಕಂತಹ ಒಂದು ವರದಿ ಕೂಡ ಇದೀಗ ಸರ್ಕಾರದ ಮುಂದಿದೆ ಈ ವರದಿಯನ್ನು ಇಟ್ಕೊಂಡೇ ಇದೀಗ ಒಂದು ಸಂಪುಟ ಸಭೆಯಲ್ಲಿ ಇವತ್ತಿನ ಒಂದು ಚರ್ಚೆ ಆಗುತ್ತೆ ಅಂದ್ರೆ ಯಾವ ಭಾಗದಲ್ಲಿ ಹೆಚ್ಚಿಗೆ ಇದೆ ಕರೋನಾ ಒಂದು ಸಂಖ್ಯೆ ಯಾವ ಭಾಗದಲ್ಲಿ ಅದರ ಒಂದು ಪ್ರಮಾಣ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಜೊತೆಗೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಹೆಚ್ಚು ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಆಗಿರ್ಬೋದು ಮತ್ತು ಇತರೆ ಭಾಗಗಳಲ್ಲಿ ಕೂಡ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ಬೋದು ಅಂದ್ರೆ ಇಲ್ಲಿ ಮಕ್ಕಳರ ಒಂದು ಭವಿಷ್ಯ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳ ಮುನ್ನೆಚ್ಚರಿಕೆಯಿಂದ ಸರ್ಕಾರ ಒಂದು ಅಗತ್ಯವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಇದರಲ್ಲಿ ಪೋಷಕರ ಹಿತ ಇದೆ ಶಾಲಾ ಶಿಕ್ಷಕರ ಹಿತ ಇದೆ ಸರ್ಕಾರದ ಹಿತ ಇದೆ ಮುಖ್ಯವಾಗಿ ಮಕ್ಕಳ ಹಿತ ಒಂದು ದೊಡ್ಡ ಹಿತವನ್ನು ಸರ್ಕಾರ ಕಾಪಾಡಬೇಕಾಗಿದೆ ಆ ಒಂದು ಹಿನ್ನೆಲೆಯೇ ಕೂಡ ಸರ್ಕಾರ ಶಾಲೆಗಳ ಒತ್ತಡ ಒಂದ್ ಕಡೆ ಇದೆ ಸರ್ಕಾರಕ್ಕೆ ಅಂತ ಇದು ನನ್ನ ಸೀರಿಯಸ್ ಪ್ರಶ್ನೆ ಈಗ ಏನಾದ್ರು ಸರ್ಕಾರಕ್ಕೆ ಬಿಸಿ ತುಪ್ಪನ ಏನಾದ್ರು ಖಂಡಿತವಾಗಿಯೂ ಹರೀಶ್ ಯಾಕಂತಂದ್ರೆ ಖಾಸಗಿ ಶಾಲೆಗಳ ಒಂದು ಲಾಬಿ ಈ ಹಿಂದಿನಿಂದ ಕೂಡ ಒಂದು ಸರ್ಕಾರದ ಮೇಲೆ ಬೀರ್ತಾನೆ ಇದೆ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಒಂದು ಖಾಸಗಿ ಶಾಲೆಗಳ ಒಂದು ಲಾಬಿ ಸರ್ಕಾರದ ಮೇಲೆ ಆಗ್ತಾನೆ ಇದೆ ಅಂದ್ರೆ ಶಾಲಾ ಕಾಲೇಜುಗಳನ್ನ ಈ ಹಿಂದಿನ ಅಕ್ಟೋಬರ್ನಲ್ಲೇ ಒಂದು ಆರಂಭ ಮಾಡ್ತೀವಿ ಅಂತಕ್ಕಂಥದ್ದು ಜೂನ್ ಜುಲೈಲ್ಲೇ ಆರಂಭ ಮಾಡ್ತೀವಿ ಅಂತಕ್ಕಂಥದ್ದು ಆಗಸ್ಟ್ನಲ್ಲಿ ಆರಂಭ ಮಾಡ್ತೀವಿ ಅಂತಕ್ಕಂಥ ವಿಚಾರ ಗೊಂದಲಕರಾಗಿರ್ತಕ್ಕಂಥ ಹೇಳಿಕೆಗಳನ್ನ ಮತ್ತು ಟ್ವೀಟ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಕ್ಕಂಥದ್ದು ಒಂದು ಸಚಿವರ ಹೇಳಿಕೆಗಳಾಗಿರ್ಬೋದು ಇಲಾಖೆ ಹೇಳಿಕೆಗಳಾಗಿರ್ಬೋದು ಸಾಕಷ್ಟು ಗೊಂದಲವನ್ನು ಉಂಟುಮಾಡಿತ್ತು ಆದರೆ ಈ ಒಂದು ಎಲ್ಲ ಬೆಳವಣಿಗೆ ಹಿಂದೆಯೂ ಕೂಡ ಒಂದು ಖಾಸಗಿ ಶಾಲೆಯ ಒಂದು ಮಾಫಿಯಾ ಹಸ್ತಕ್ಷೇಪ ಮಾಡ್ತಾ ಇದೆ ಪ್ರಭಾವ ಬೀರ್ತಾ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಬರ್ತಾ ಇತ್ತು ಯಾವಾಗ ಒಂದು ಸಾರ್ವಜನಿಕ ವಲಯದಿಂದ ಪೋಷಕರ ವಲಯದಿಂದ ಶಾಲಾ ಕಾಲೇಜುಗಳ ಸದ್ಯಕ್ಕೆ ಆರಂಭ ಮಾಡೋದು ಬೇಡ ಅಂತಕ್ಕಂಥ ಒಂದು ಒತ್ತಾಯ ರಾಜಕಾರಣಿಗಳು ಕೂಡ ವ್ಯಕ್ತಪಡಿಸಿದ್ರು ಆ ಹಿನ್ನೆಲೆಯಲ್ಲಿ ಕೂಡ ಆ ಒಂದು ನಿರ್ಧಾರವನ್ನು ಸರ್ಕಾರ ಕೈಬಿಟ್ಟಿತ್ತು ಆದರೆ ಇದೀಗ ಡಿಸೆಂಬರ್ ಎರಡನೇ ವಾರದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಸರ್ಕಾರದ್ದು ಇದೆ ಮತ್ತು ಶಿಕ್ಷಣ ಇಲಾಖೆದ್ದು ಇದೆ ಜೊತೆಗೆ ಖಾಸಗಿ ಶಾಲೆಗಳು ಕೂಡ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ ಆರಂಭ ಮಾಡೇ ಬಿಡಿ ಅಂತೇಳಿ ಹೀಗಾಗಿನೂ ಕೂಡ ಯಾವ ರೀತಿ ಆರಂಭ ಮಾಡಬೇಕು ಮಾಡಿದರೆ ಏನೆಲ್ಲ ಆಗುತ್ತೆ ಜೊತೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಚಳಿಗಾಲ ಆರಂಭವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಪ್ರಮಾಣ ಯಾವ ರೀತಿ ಹೆಚ್ಚಬೇಕು ಮತ್ತು ಅದಕ್ಕೆ ಯಾವ ರೀತಿಯಾಗಿ ನಾವು ನಿಯಂತ್ರಣ ಹೇರಬೇಕು ಅಂತಕ್ಕಂಥ ಎಲ್ಲ ವಿಚಾರದ ಬಗ್ಗೆ ಕೂಡ ಇವತ್ತಿನ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆದ ಬಳಿಕವೇ ಒಂದು ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಹರೀಶ್ ಓಕೆ ಎಷ್ಟೊತ್ತಿಗೆ ಮುಗಿಯುತ್ತೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಶ್ರೀನಿವಾಸ್ ಅಂತೂ ಕೇಳಿಸ್ತಾ ಇದೆಯಾ ಇವತ್ತು ಕ್ಯಾಬಿನೆಟ್ ಸಭೆ ಶುರುವಾಗಿ ಎಷ್ಟೊತ್ತನಕ ತಗೋಬಹುದು ಎಷ್ಟೊತ್ತು ಗೊತ್ತಾಗಬಹುದು ಮಾಹಿತಿ ಓಕೆ ಐ ಥಿಂಕ್ ಮತ್ತೆ ಡಿಸ್ಕನೆಕ್ಟ್ ಆಯ್ತು ಅಂತ ಹರೀಶ್ ಅಂದ್ರೆ ಪ್ರಮುಖವಾಗಿ 11 ಗಂಟೆಗೆ ಇವತ್ತಿನ ಒಂದು ಸಂಪುಟ ಸಭೆ ಆರಂಭ ಆಗುತ್ತೆ ಗೋಡ್ 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 ಪ್ಲೀಸ್
ಹರೀಶ್ ಇವತ್ತು 11 ಗಂಟೆಗೆ ಸಂಪುಟ ಸಭೆ ಆರಂಭ ಆಗುತ್ತೆ ಆರಂಭ ಆದ ಬಳಿಕ ಕೆಲವೊಂದಿಷ್ಟು ಅಂದ್ರೆ ಬೈ ಎಲೆಕ್ಷನ್ ನಲ್ಲಿ ಬಂದಿರತಕ್ಕಂತ ಫಲಿತಾಂಶ ಆಗಿರಬಹುದು ಸಂಪುಟ ವಿಸ್ತರಣೆ ಮಾಡಬೇಕಾ ಪುನರ್ರಚನೆ ಮಾಡಬೇಕಾ ಅಂತಕಂತ ವಿಚಾರ ಆಗಿರಬಹುದು ಇದರ ನಡುವೆನೇ ಕೂಡ ಶಾಲಾ ಕಾಲೇಜುಗಳು ಆರಂಭ ಆಗಬೇಕು ಅಂತಕಂತ ವಿಚಾರದ ಬಗ್ಗೆನೇ ಒಂದು ವಿಸ್ತೃತವಾಗಿರತಕ್ಕಂತ ಚರ್ಚೆ ಆಗುತ್ತೆ ಅಂದ್ರೆ ಮಧ್ಯಾಹ್ನ 1 ಗಂಟೆ ಒಳಗಡೆನೇ ಒಂದು ಅಂತಿಮವಾಗಿರತಕ್ಕಂತ ತೀರ್ಮಾನ ಮತ್ತು ಸ್ಪಷ್ಟ ಚಿತ್ರಣ ಹೊರಬೀಳುವ ಸಾಧ್ಯತೆ ಇದೆ ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿ